नमस्कार रिव्यू चैनल के स्वागत नानु सौख्य गांवकर कड़े क्षण बिग ट्विस्ट कोट्टिद्याके देवेगौड़ कुमारस्वामी अवरिगे शॉक कोट्ट एचडीडी हागाद्रे ई महत्वद निर्धारद हिंदिरुव बिग सीक्रेट एनु अदीग गोत्तागता इदे माहिती निम्मे इत्ता इद्दीवि मिस मार्तम चैनल न सब्सक्राइब माडि बेल बटन क्लिक माड्रे एल्ल अपडेट्स निम्मन्न तलुपुत्ते यस ಕುಮಾರಸ್ವಾಮಿಯವರು ಇತ್ತೀಚೆಗಿನ ಪ್ರತಿಯೊಂದು ಮಾತು ನಡವಳಿಕೆ ಕೊನೆಗೆ ಬಿಜೆಪಿಯ ಲೆಟರ್ ಹೆಡ್ಡಲ್ಲಿ ಕುಮಾರಸ್ವಾಮಿಯವರ ಹೆಸರು ಅದು ಎಲ್ಲಕ್ಕಿಂತ ಮೊದಲು ಇಂತಹ ಹಲವು ವಿಚಾರಗಳು ಕುಮಾರಸ್ವಾಮಿಯವರು ಬಿಜೆಪಿಯತ್ತ ವಾಲ್ ಬಿಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗುವಂತೆ ಮಾಡ್ತಾ ಬಂತು ಸುಳಿವನ್ನು ಕೊಡ್ತಾ ಬಂತು ಸಾಲದು ಅಂತ ನಾನು ಪ್ರತಿಪಕ್ಷ ನಾಯಕನಾಗೋದಕ್ಕೆ ಉತ್ಸುಕನಾಗಿಲ್ಲ ನಿಮ್ಮವ್ರನ್ನೇ ಮಾಡಿಬಿಡಿ ದಯವಿಟ್ಟು ಅಂತ ಹೈಕಮಾಂಡನ್ನು ಕೇಳಿಕೊಂಡ ಪರಿ ಬಿಜೆಪಿ ಹೈಕಮಾಂಡನ್ನು ಕೇಳಿಕೊಂಡ ಪರಿ ಒಳಗಡೆ ಏನಾಗ್ತಿದೆ ಹೈಕಮಾಂಡ್ ಆಫರ್ ಏನು ಇವರು ಹೇಳ್ತಿರೋದೇನು ಎಲ್ಲ ಕ್ಲಿಯರ್ ಮಾಡ್ತು ಆದರೆ ಸಡನ್ ಆಗಿ ಈಗ ದೇವೇಗೌಡರ ಎಂಟ್ರಿ ಆಯಿತು ಕುಮಾರಸ್ವಾಮಿ ಅವರಿಗೆ ಶಾಕ್ ರಾಜ್ಯ ರಾಜಕಾರಣಕ್ಕೆ ಟ್ವಿಸ್ಟ್ ಕೊಟ್ಟರು ದೇವೇಗೌಡರು ಏನಂತ ನಾವು ಎನ್ ಡಿ ಎನೂ ಸೇರಲ್ಲ ಇಂಡಿಯಾನೂ ಸೇರಲ್ಲ ಆ ಕಡೆ ಎನ್ ಡಿ ಎ ಈ ಕಡೆ ಇಂಡಿಯಾ ರಾಷ್ಟ್ರ ರಾಜಕಾರಣದ ಎಲ್ಲ ಆಳ ಆಗಲ ತುಂಬ ಚೆನ್ನಾಗಿ ಅರಿತಿರೋ ನಾನು ನನ್ನ ಅನುಭವದಲ್ಲಿ ಕುಮಾರಸ್ವಾಮಿಯವ್ರಿಗೂ ಮತ್ತು ಪಕ್ಷದ ಶಾಸಕರಿಗೆ ಸಲಹೆ ಮಾಡಿದ್ದೀನಿ ಒಂದು ಮೀಟಿಂಗ್ ಮಾಡಿದ್ದೀವಿ ಸೆಷನ್ ಮುಗಿತಾ ಇದೆ ಈ ಹೊತ್ತಲ್ಲಿ ಎಲ್ಲ ಶಾಸಕರನ್ನು ಸೇರಿಸ್ಕೊಂಡು ಒಂದು ಮೀಟಿಂಗ್ ಮಾಡಿ ಸಲಹೆಯನ್ನು ಕೊಟ್ಟಿದ್ದೀನಿ ಎನ್ ಡಿ ಏನೂ ಇಲ್ಲ ಇಂಡಿಯಾನೂ ಇಲ್ಲ ನಾವು ಪ್ರಾದೇಶಿಕ ಪಕ್ಷವಾಗಿ ಸ್ವತಂತ್ರವಾಗಿ ಫೈಟ್ ಮಾಡ್ತೀವಿ ಈ ಹೊತ್ತಲ್ಲಿ ಈ ಪ್ರಾದೇಶಿಕ ಪಕ್ಷದ ಅಸ್ತಿತ್ವ ಉಳಿಸ್ಕೊಳ್ಳೋದು ಬಹಳ ಮುಖ್ಯ ಅಂತ ಘೋಷಣೆ ಮಾಡಿಬಿಡ್ತಾರೆ ದೇವೇಗೌಡರು ಯಾಕೆ ಹೀಗೆ ಮಾಡಿದ್ರು ಹಾಗಾದರೆ ಇದರ ಅರ್ಥ ಕುಮಾರಸ್ವಾಮಿಯವರು ಬಿಜೆಪಿಯ ಜೊತೆಗೆ ಹೋಗೇ ಇಲ್ಲ ಅಂತನ ಅವರು ಮಧ್ಯದಲ್ಲಿ ಹೇಳಿದ್ರು ಕುಮಾರಸ್ವಾಮಿಯವರು ಟ್ವೀಟ್ ಮಾಡಿ ಎತ್ತಿದ ಪ್ರಶ್ನೆಯನ್ನು ಬಿಜೆಪಿ ತಗೊಂಡು ಅದರ ಸುತ್ತ ಹೋರಾಟ ಮಾಡಿದ್ದಕ್ಕೆ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗ್ಬಿಟ್ಟಿದ್ದಾರೆ ಅನ್ನೋ ಥರ ಬಿಂಬಿಸಿಬಿಟ್ರು ನಮ್ಮ ಹೋರಾಟ ನಮಗೆ ಅವ್ರ ಹೋರಾಟ ಅವ್ರಿಗೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಬಿ ಜೆ ಪಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಬಟ್ ಕುಮಾರಸ್ವಾಮಿಯವರೇ ಓಪನ್ ಆಗಿ ಹೇಳಿಲ್ವಾ ನಾವು ಒಟ್ಟಿಗೆ ಹೋರಾಟ ಮಾಡ್ತೀವಿ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಬಿ ಜೆ ಪಿಗೆ ಅಂತ ಈಗ ರಾಜ್ಯಪಾಲರಿಗೆ ಕೊಟ್ಟಂಥ ಲೆಟ್ರಲ್ಲಿ ಕುಮಾರಸ್ವಾಮಿಯವರು ಯಾಕೆ ಸಹಿ ಮಾಡ್ತಾರೆ ಬಿ ಜೆ ಪಿ ಲೆಟರ್ ಹೆಡ್ಡಲ್ಲಿ ಪ್ರತ್ಯೇಕವಾಗಿ ಹೋರಾಟ ಮಾಡೋರಾದರೆ ಈ ಕಡೆ ಯಡಿಯೂರಪ್ಪನವರು ಕೂಡ ನಾವಿಬ್ಬರು ಒಂದಾಗಿ ಹೋರಾಟ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಇಷ್ಟೆಲ್ಲ ಸುಮ್ಮನೆ ಆದ ಬೆಳವಣಿಗೆಗಳಲ್ಲ ಇದ್ರ ಮೇಲೂ ದೇವೇಗೌಡರು ಯಾಕೆ ಟ್ವಿಸ್ಟ್ ಕೊಟ್ಟರು ಅಂದರೆ ಈಗ ಆ ರಹಸ್ಯ ಹೊರಗಡೆ ಬರ್ತಾ ಇದೆ ಈಗೇನಾದರೂ ಜೆ ಡಿ ಎಸ್ ಎನ್ ಡಿ ಎ ಜೊತೆಗೆ ಸೇರಿದ್ರೆ ಅಥವಾ ಬಿ ಜೆ ಪಿಯ ಜೊತೆ ವಿಲೀನ ಆಗುವಂತಹ ಪ್ರಕ್ರಿಯೆ ನಡೆದ್ರೆ ಏನಾಗುತ್ತೆ ಜೆ ಡಿ ಎಸ್ನಲ್ಲಿ ಈಗ ಆಯ್ಕೆಯಾಗಿರುವಂಥ 19 ಶಾಸಕರ ಪೈಕಿ ಬಹಳಷ್ಟು ಜನ ಪಕ್ಷದಲ್ಲಿ ಉಳ್ಕೊಂಡಿದ್ದು ದೇವೇಗೌಡರು ಮಾತು ಕೇಳಿ ಪ್ರಭಾವಿಗಳೆಲ್ಲ ಜಿ ಟಿ ದೇವೇಗೌಡರು ಮೈಸೂರು ಭಾಗದಲ್ಲಿ ಅವರು ಅವರದ್ದೇ ಆದ ಪ್ರಭಾವ ಹೊಂದಿದ್ದಾರೆ ಸಹಕಾರಿ ವಲಯದಲ್ಲಿ ಅವರದ್ದೇ ಆದ ಹಿಡಿತ ಇದೆ ಯಾವುದೇ ಪಕ್ಷಕ್ಕೆ ದೊಡ್ಡ ಬಲವಾಗಬಲ್ಲರು ಕಾಂಗ್ರೆಸ್ಗೆ ಆರಾಮಾಗಿ ಸೇರಿಬಿಡ್ತಿದ್ರು ಮತ್ತು ಸೇರಿದ್ರು ಇವತ್ತು ಮಿನಿಸ್ಟ್ರು ಆಗಿಬಿಡ್ತಿದ್ರು ಸಿದ್ದರಾಮಯ್ಯ ಕ್ಯಾಂಪಲ್ಲಿ ಆದರೆ ಉಳ್ಕೊಂಡಿದ್ಯಾಕೆ ದೇವೇಗೌಡರ ಮಾತಿಗೆ ಕಟ್ಟುಬಿದ್ದು ಅವತ್ತು ಮನೆಗೇ ಹೋಗಿ ಜಿ ಟಿ ಡಿ ಜೊತೆಗೆ ಮಾತಿಗೆ ಇಳಿತಾರೆ ಭಾವನಾತ್ಮಕವಾಗಿ ಕಟ್ಟು ಹಾಕಿಬಿಡ್ತಾರೆ ಕಣ್ಣೀರು ಹಾಕ್ಕೊಂಡು ಜಿ ಟಿ ದೇವೇಗೌಡರು ಇಲ್ಲ ನಾನು ಉಳ್ಕೊಳ್ತೀನಿ ಅಂತ ಉಳಿದು ಬಿಡ್ತಾರೆ ಕೊನೆ ಹೆಜ್ಜೆ ಇದ್ದಿದ್ದು ಕಾಂಗ್ರೆಸ್ಗೆ ಹೋಗೋದಕ್ಕಿನ್ನೇನು ಕೊನೆ ಕ್ಷಣದಲ್ಲಿ ಕೈಕೊಟ್ಟರು ಜಿ ಟಿ ದೇವೇಗೌಡರು ಆದರೆ ಇವತ್ತು ಪಶ್ಚಾತ್ತಾಪ ಪಡ್ತಿದ್ದಾರೆ ಸೆಷನಲ್ಲಿ ಅದು ಗೊತ್ತಾಗ್ತಾ ಇದೆ ಸಿದ್ದರಾಮಯ್ಯನವ್ರನ್ನ ಬಾಯಿ ತುಂಬ ಹೊಗಳ್ತಿರೋ ರೀತಿ ಭಾಗ್ಯಗಳನ್ನು ಕೊಂಡಾಡ್ತಿರೋ ರೀತಿ ಇದೆಲ್ಲವೂ ಮತ್ತೊಂದು ಕಡೆ ರೇವಣ್ಣವರು ಯಾವ ಹೊತ್ತಲ್ಲಿ ಕುಮಾರಸ್ವಾಮಿ ಅವರು ಬಿ ಜೆ ಪಿ ಜೊತೆಗೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ರು ಕಾಂಗ್ರೆಸ್ನ ವಿರುದ್ಧ ಮುಗಿಬೀಳ್ತಿದ್ರು ಅದೇ ಹೊತ್ತಲ್ಲಿ ಬಿ ಜೆ ಪಿಗೆ ಧಿಕ್ಕಾರ ಅಂತ ಕೂಗಿಬಿಟ್ರು ಸಿದ್ದರಾಮಯ್ಯನವ್ರಿಗೆ ಜೈ ಅಂದ್ಬಿಟ್ರು ಅವ್ರ ವರ್ಗಾವಣೆ ದಂಧೆ ಗಿಂದೆ ಮಾಡಿರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಸೆಡ್ ಹೊಡೆಯೋ ಮೂಲಕ ಸೊ ಜೆ ಡಿ ಎಸ್ಸಲ್ಲಿ ಮತ್ತೆ ಯಾರಿಗೂ ಬಿ ಜೆ ಪಿ ಜೊತೆ ಹೋಗೋಕ್ಕೆ ಇಷ್ಟ ಇಲ್ಲ ಬಹುತೇಕರಿಗೆ ಜೆ ಡಿ ಎಸ್ ಈಗಿರೋ ಪರಿಸ್ಥಿತಿಯಲ್ಲಿ ಪ್ರಾದೇಶಿಕ ಪಕ್ಷವಾಗಿ ಅಸ್ತಿತ್ವ ಉಳಿಸ್ಕೊಳ್ಬೇಕು ಅನ್ನುವಂಥ ಇಚ್ಛೆ ಇದೆ ಇಲ್ಲ ಅಂದರೆ ಕುಮಾರಸ್ವಾಮಿಯವ್ರಿಗೆ ಒಳ್ಳೆಯ ಭವಿಷ್ಯ ಸಿಗಬಹುದು ಆದರೆ ನಾಳೆ ನಮ್ಮ ಭವಿಷ್ಯ ಏನು ಅನ್ನುವಂಥ ಆತಂಕ ಬಹಳಷ್ಟು ಜನಕ್ಕೆ ಇರೋದ್ರಿಂದ ಬಿ ಜೆ ಪಿ ಜೊತೆ ಸೇರೋದಕ್ಕೆ ಇಷ್ಟಪಡ್ತಿಲ್ಲ ಮತ್ತು ಈ ಹೊತ್ತಲ್ಲೂ ಶಾಸಕರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡೆದರೆ ಕುಮಾರಸ್ವಾಮಿಯವರು ಒಬ್ಬರೇ ಆಗ್ಬಿಡ್ತಾರೆ ಆಮೇಲೆ 12 ಜನ ಶಾಸಕರನ್ನು ಎತ್ತೋದಕ್ಕೆ ಅಂದರೆ ಆಪರೇಷನ್ ಮಾಡೋದಕ್ಕೆ ಕಾಂಗ್ರೆಸ್ ಸ್ಕೆಚ್ ಹಾಕ್ಕೊಂಡಿದೆ ಅನ್ನೋದು ಹೊಸ ಸುದ್ದಿ ಏನೂ ಅಲ್ಲ ನಾವು ಕೂಡ ರಿಪೋರ್ಟ್ ಮಾಡಿದ್ದೀವಿ ನಿಮ್ಮ ಮುಂದೆ
ಹನ್ನೆರಡು ಜನ, 19ರಲ್ಲಿ 12 ಜನ ಕಾಂಗ್ರೆಸ್ಗೇನಾದರೂ ಹೋಗಿಬಿಟ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಯೂ ಅಡ್ಡ ಬರಲ್ಲ, ಆರಾಮಾಗಿ ಅವರು ಸೆಟ್ಲ್ ಆಗಿಬಿಡ್ತಾರೆ. ಆಗ ಜೆ ಡಿ ಎಸ್ ಅನ್ನುವ ಅಸ್ತಿತ್ವವೇ ಉಳ್ಕೊಳ್ಳಲ್ಲ, ಕುಮಾರಸ್ವಾಮಿ ಅವರು ಒಬ್ಬರೇ ಉಳ್ಕೊಳ್ತಾರೆ. ಕುಮಾರಸ್ವಾಮಿ ಅವರು ಒಬ್ಬರೇ ಉಳ್ಕೊಂಡು ಅವರು ಬಿ ಜೆ ಪಿ ಜೊತೆ ಇದ್ರೆ ಏನು ಬೆಲೆ ಅವ್ರಿಗೆ? ಮತ್ತೊಬ್ಬ ಬೊಮ್ಮಾಯಿ ಮತ್ತೊಬ್ಬ ಯತ್ನಾಳ ಆಗ್ತಾರೆ ಬಿಟ್ಟರೆ ಕುಮಾರಸ್ವಾಮಿ ಅವರಾಗಿ ಉಳ್ಕೊಳ್ಳೋಕ್ಕಾಗಲ್ಲ. ಬಿ ಜೆ ಪಿ ಜೊತೆಗೆ ಹೋದ್ಮೇಲೆ ಅವ್ರಿಗೆ ಬಲ ಇರೋದೇ ಈ ಶಾಸಕರಿಂದ, ಪಕ್ಷದಿಂದ, ಪ್ರಾದೇಶಿಕ ಅಸ್ಮಿತೆಯಿಂದ. ಅದನ್ನು ಅರ್ಥ ಮಾಡಿಕೊಂಡು ಈ ಆಪರೇಷನ್ ಯಾವುದೇ ಹೊತ್ತಲ್ಲಾಗಬಹುದು ನಾವು ತಪ್ಪು ಹೆಜ್ಜೆ ಇಟ್ಟರೆ ಅಂತ ದೇವೇಗೌಡರು ಸದ್ಯದ ಪರಿಸ್ಥಿತಿಯಲ್ಲಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋ ರೀತಿ ಯಾವುದೇ ಮೈತ್ರಿ ಇಲ್ಲ ಅನ್ನೋದನ್ನು ಘೋಷಣೆ ಮಾಡಿದ್ರು. ಕುಮಾರಸ್ವಾಮಿ ಅವ್ರಿಗೂ ಕೂಡ ಆಘಾತ ಆದರೂ ಇದನ್ನು ಒಪ್ಕೊಳ್ಳೇಬೇಕು, ಇಲ್ಲಾಂದರೆ ತರಾತುರಿಯಲ್ಲಿ ಆಯ್ತು ಅವ್ರು ಕರೀತಿದ್ದಾರೆ, ಪೋಸ್ಟ್ ಕೊಡ್ತಿದ್ದಾರೆ, ಆಫರ್ ಮಾಡ್ತಿದ್ದಾರೆ ಅಂತ ಹೋಗಿಬಿಟ್ರೆ ನಾಳೆ ಅಸ್ತಿತ್ವವೇ ಇರೋದಿಲ್ಲ, ನಮ್ಮನ್ನು ಮುಗಿಸ್ಬಿಡ್ತಾರೆ ಅನ್ನುವಂಥ ವಿಚಾರ ಈಗ ದೇವೇಗೌಡರು ಈ ರೀತಿ ಟ್ವಿಸ್ಟ್ ಕೊಡೋದಕ್ಕೆ ಕಾರಣ. ಅನಿವಾರ್ಯವಾಗಿ ಕುಮಾರಸ್ವಾಮಿ ಅವ್ರಿಗೆ ಸುಮ್ಮನಿರಲೇಬೇಕು, ಅವ್ರಿಗೆ ಪೋಸ್ಟ್ ಸಿಗಬಹುದು, ಆದರೆ ಮತ್ಯಾರ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಕುಮಾರಸ್ವಾಮಿ ಅವರು ಯಾವ ಹಂತಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂದರೆ ನಮ್ಮ ಕುಟುಂಬಸ್ಥರಿಗೆ ಯಾರಿಗೂ ಟಿಕೆಟೇ ಬೇಡ, ಪ್ರಜ್ವಲ್ ರೇವಣ್ಣ ಹಾಲಿ ಎಂ ಪಿ ಇರೋರು ಬಿಟ್ಟುಕೊಡ್ಲಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರಲ್ಲ. ನನ್ನ ಸಲಹೆ ಇದು, ಅವ್ರು ಏನು ಮಾಡ್ತಾರೋ ನಿರ್ಧಾರ ತಗೊಳ್ಳಿ, ಆದರೆ ನಾವು ಯಾರೂ ಸ್ಪರ್ಧೆ ಮಾಡೋದು ಬೇಡ ಅನ್ನೋ ಮಟ್ಟಿಗೆ ಬಿ ಜೆ ಪಿಯ ಸಿದ್ಧಾಂತಗಳನ್ನೇ ಮೈಗೂಡಿಸ್ಕೊಂಡ್ರ ಅನ್ನೋ ಥರ ಕಾಣಿಸೋಕೆ ಶುರುವಾಯಿತು. ಇದೆಲ್ಲ ಎಷ್ಟು ಆತಂಕಕಾರಿ ಮತ್ತು ಪಕ್ಷಕ್ಕೆ ಆಘಾತಕಾರಿ ಅಪಾಯಕಾರಿ ಆಗಬಹುದು ಅನ್ನೋದನ್ನು ಅರ್ಥ ಮಾಡಿಸುವಲ್ಲಿ ದೇವೇಗೌಡರು ಒಂದು ಹಂತಕ್ಕೆ ಯಶಸ್ವಿಯಾದಂತೆ ಕಾಣಿಸ್ತಾ ಇದೆ. ಮುಂದೆ ನಾವು ಪರಿಸ್ಥಿತಿ ನೋಡಿಕೊಂಡು ಕೈ ಜೋಡಿಸಬೇಕೇ ಹೊರತು ಈ ರೀತಿ ತರಾತುರಿಯಲ್ ಅಲ್ಲ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟು ಈ ಟ್ವಿಸ್ಟ್ ಕೊಟ್ಟಿದ್ದಾರೆ. ಹಾಗಂತ ಇಂಡಿಯಾ ಜೆ ಡಿ ಎಸ್ನ ಚಾಯ್ಸ್ ಅಲ್ಲ. ಅವ್ರಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಅಪಾರವಾದ ಅನುಭವ ಇದೆ. ಈಗ ಸುಸ್ಥಿರವಾದಂಥ ಕೂಟ ಯಾವುದು ಅಂತ ನೋಡ್ತಾರೆ ಅವರು. ಇಂಡಿಯಾ ಜೊತೆ ಯಾಕೆ ಹೋಗ್ತಾರೆ? ಹೋದರೂ ಕಿತ್ತಾಟದಲ್ಲಿಯೇ ಅಸ್ತಿತ್ವ ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ, ನಾಳೆ ಅಧಿಕಾರ ಸಿಕ್ಕರೂ ಏನಾಗುತ್ತೆ ಅನ್ನೋದು ಅವರದ್ದೇ ಅನುಭವ ಇದೆ. ಹಾಗಾಗಿ ಮೈತ್ರಿ ಅಂತ ಹೋದರೂ ಸುಸ್ಥಿರವಾದಂಥ ಕೂಟದ ಜೊತೆಗೆ ಸೇರಬೇಕು ಅನ್ನೋ ಲೆಕ್ಕಾಚಾರ, ಇಲ್ಲಾಂದರೆ ಪಕ್ಷವನ್ನು ಮುಗಿಸೋದು ಎಷ್ಟೊತ್ತು ಅಲ್ಲ ಬಿ ಜೆ ಪಿಗೆ, ಆದರೆ ಹೊತ್ತು ಗೊತ್ತು ನೋಡಿ ಹೋಗಬೇಕು ಅನ್ನೋದನ್ನು ಈಗ ಜೆ ಡಿ ಎಸ್ ನಿರ್ಧಾರ ಮಾಡಿರೋದು. ಕುಮಾರಸ್ವಾಮಿ ಅವರು ಇನ್ನು ಮುಂದೆ ಸ್ವಲ್ಪ ಬೇರೆ ರೀತಿ ಮಾತಾಡೋಕ್ಕೆ ಶುರು ಮಾಡಬಹುದು, ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.